ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉಷಾಸ್ ಕಿಚನ್. ನಾನು ಇವತ್ತು ನಿಮಗೆ ಸುಲಭವಾಗಿ ಮನೇಲಿ ಹೇಗೆ ಕಬಾಬ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. 1 ಕೆಜಿ ಚಿಕನ್ ತೊಗೊಂಡಿದ್ದೀನಿ ನಾನು, ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. 3 ಟೀಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು 1 ನಿಂಬೆಹಣ್ಣು ತೊಗೊಂಡಿದ್ದೀನಿ, ಮತ್ತು 1 ಮೊಟ್ಟೆ, ಎಣ್ಣೆ 2 ಟೇಬಲ್ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್, 1.5 ಟೇಬಲ್ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್. ಚಿಕನ್ಗೆ ನಾನು 2 ಕಬಾಬ್ ಪೌಡರ್ ತೊಗೊಂಡಿದ್ದೀನಿ. ಈಗ ಒಂದು ಬೌಲ್ ತೊಗೊಂಡಿದ್ದೀನಿ, ಇದಕ್ಕೆ ಮೊಟ್ಟೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಖಾರದ ಪುಡಿ, ಕಾರ್ನ್ಫ್ಲೋರ್ ಮತ್ತು ನಿಂಬೆ ರಸ. ಪುಡಿಯೆಲ್ಲ ಉಪ್ಪಿರೋದ್ರಿಂದ ನಾನು ಹಾಕ್ತಾ ಇಲ್ಲ ಉಪ್ಪನ್ನು. ಈಗ ಕಬಾಬ್ ಪೌಡ್ರ್ ಹಾಕೋತಾ ಇದ್ದೀನಿ. 2 ಪ್ಯಾಕೆಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಚಿಕನ್ ಹಾಕೋತಾ ಇದ್ದೀನಿ. ಈಗ ಚಿಕನ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನೀಟಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನು 1 ಅವರು ನಾವು ಫ್ರಿಡ್ಜಲ್ಲಿ ಹೀಗೆ ಇಡಬೇಕು. ಈಗ 1 ಅವರ್ ಆಗಿದೆ, ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ, ಈಗ ಬಿಸಿಯಾಗಿದೆ. ಈಗ ಇದಕ್ಕೆ 1 ಕಬಾಬ್ನ ಹಾಕ್ಕೊತಾ ಹೋಗಬೇಕು. ಕಬಾಬ್ ಹಾಕಿದ್ಮೇಲೆ ಪದೇ ಪದೇ ತಿರುಗಿಸ್ಬಾರ್ದು. ಇವಾಗ ನಾನು ಕಬಾಬ್ ಹಾಕಿ 1-3 ಸೆಕೆಂಡ್ ಆಗಿದೆ, ಈಗ ನಾನು ತಿರುಗಿಸ್ಕೊಳ್ತಾ ಇದ್ದೀನಿ. ಇಷ್ಟಾದರೆ ಸಾಕು. ಸ್ವಲ್ಪ ಚಾಟ್ ಮಸಾಲ ಹಾಕ್ಕೋತಾ ಇದ್ದೀನಿ ನಾನು. ಈಗ ಕಬಾಬ್ ರೆಡಿಯಾಗಿದೆ.